ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಚುರುಕಿನ ತನಿಖೆ ನಡೆಸುತ್ತಿರುವ ಎಸ್ಐಟಿಗೆ ಇದುವರೆಗೂ 12 ಮಂದಿ ಸೆರೆಸಿಕ್ಕಿದ್ದಾರೆ. ಪ್ರಕರಣ ಬೆಳಕಿಗೆ ಬಂದ ಮೇಲೆ ಬಳ್ಳಾರಿ ಹೈದರಾಬಾದ್ ಜೊತೆಗೆ ತುಮಕೂರಿನವರೆಗೂ ಹಣ ವರ್ಗಾವಣೆಯಾಗಿರುವ ಶಂಕೆ ವ್ಯಕ್ತವಾಗುತ್ತಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಕಿರಣ್ ಕಾರ್ತಿಕ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ತುಮಕೂರು ಜಿಲ್ಲೆಯ ನಿಗಮ ವ್ಯವಸ್ಥಾಪಕರಾದ ಶ್ರೀಧರ್ ಅವರೊಟ್ಟಿಗೆ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ ಬನ್ನಿ. ಎಸ್, ನಮಸ್ಕಾರ ವೀಕ್ಷಕರೇ. ರಾಜ್ಯ ವಾಲ್ಮೀಕಿ ನಿಗಮದ ಒಂದು ಹಗರಣ ಬಹಳಷ್ಟು ಸದ್ದು ಮಾಡ್ತಾರುವಂಥದ್ದು. ಇಡೀ ದೇಶದಾದ್ಯಂತ ಸುಮಾರು 187 ಕೋಟಿ ಹಗರಣ ಆಗಿರುವಂಥದ್ದು. ಯಾರಿಗೆ ಎಲ್ಲಿ ಹೋಗಿದೆ, ಯಾರ್ಯಾರೆಲ್ಲ ಈಗ ಒಟ್ಟು 12 ಮಂದಿ ಇದರಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಎಸ್, ಅದರಲ್ಲಿ ಮುಖ್ಯವಾಗಿ ಹೇಳೋದಾದರೆ ಈ ಒಂದು 187 ಕೋಟಿಯಲ್ಲಿ ಭಾಗ ಮಾಡಿಕೊಂಡು ಒಟ್ಟು ಎಲ್ಲೆಲ್ಲೆಲ್ಲ ಹಣ ವರ್ಗಾವಣೆ ಆಗಿದೆ, ಎಲ್ಲೆಲ್ಲೆಲ್ಲ ಓಡಾಡಿದೆ ಅಂದರೆ ಅದರಲ್ಲಿ ತುಮಕೂರಿನ ಹೆಸರು ಸಹ ಕೇಳಿ ಬರ್ತಾ ಇದೆ. ಹಾಗಾದರೆ ತುಮಕೂರಿನಲ್ಲಿರುವ ವಾಲ್ಮೀಕಿ ನಿಗಮದ ಸಂಘಕ್ಕೂ ಸಹ ಈ ಒಂದು ಹಣ ವರ್ಗಾವಣೆ ಆಗಿದೆಯಾ? ಬನ್ನಿ, ಇದ್ರ ಬಗ್ಗೆ ನಾವು ಮಾತಾಡ್ಸ್ಲಿಕ್ಕೆ ಈಗ ನಮ್ಮೊಟ್ಟಿಗಿದ್ದಾರೆ ಶ್ರೀಧರ್ ಅವರು, ಇಲ್ಲಿ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಆಗಿರ್ತಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ನಮಸ್ಕಾರ. ಇದು ನಿಜವಾಗ್ಲೂ ನೀವು ಒಪ್ಕೊಳ್ತೀರಾ, ಹಾಗಾದ್ರೆ ತುಮಕೂರಿನಲ್ಲಿ ನಿಮ್ಮ ನಿಗಮಕ್ಕೂ ಸಹ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ, ಅಲ್ಲಿಂದ ಇಲ್ಲಿಗೆ ವರ್ಗಾವಣೆ ಆಗಿದೆಯಾ ಕೋಟಿಗಟ್ಟಲೆ ಹಣ? ನಮ್ಮ ತುಮಕೂರು ಜಿಲ್ಲೆಗೆ ಇದುವರೆಗೂ ಯಾವುದು ಆ ರೀತಿ ಅನುದಾನ ವರ್ಗಾವಣೆ ಆಗಿಲ್ಲ, ಯಾವ ಖಾತೆಗೂ ಅನುದಾನ ವರ್ಗಾವಣೆ ಆಗಿಲ್ಲ ಸರ್. ಜನರ ಮನಸ್ಸಲ್ಲಿ ಅದು ಸರ್, ಅದು ತಪ್ಪು. ಅದು ಜನರ ಮನಸ್ಸಲ್ಲಿ ಏನಾಗಿದೆ ಅಂದರೆ ಅದು ತಪ್ಪು ಕಲ್ಪನೆ ಇದಾಗಿದೆ. ನಿಗಮ ಅಂತಂದಾಗ ಎಲ್ಲ ನಿಗಮಕ್ಕೂ ಅದು ಇದಾಗಿರಲ್ಲ. ಸೊ ಅದು ಆ ತಪ್ಪು ಕಲ್ಪನೆಯನ್ನು ಅವರು ಹೋಗಲಾಡಿಸ್ಕೋಬೇಕು. ಈಗ ಸಚಿವ ನಾಗೇಂದ್ರ ಅವರು, ಅವರು ಯಾರು ಸಹ ಜನನು ಸಹ ಇದನ್ನ ಊಹೆ ಸಹ ಮಾಡ್ಕೊಂಡಿರಲಿಲ್ಲ ಈ ರೀತಿಯಾಗಿ ಒಂದು ದೊಡ್ಡ ಹಗರಣ ಹೊರಗೆ ಬರ್ತದೆ, ಸಿಗಾಕೊಳ್ತೀವಿ ಅಂತ. ಆದರೆ ಇಲ್ಲಿ ಸಚಿವ ನಾಗೇಂದ್ರ ಅವರು ಸಹ ಇದರಲ್ಲಿ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಸರ್, ಅದು ನಮಗೆ ಅದು ಗೊತ್ತಾಗಲ್ಲ ಸರ್. ಅದೇನು ಮೇಲ್ಮಟ್ಟದಲ್ಲೇ ನೀವು ಇದು ಮಾಡ್ಕೋಬೇಕು, ನಮ್ಮ ಗಮನದಲ್ಲಿ ಅದಿಲ್ಲ ಸರ್. ಅದು ಓಕೆ. ಹಾಗಾದರೆ ಸರ್, ಈ ಒಂದು ವಾಲ್ಮೀಕಿ ನಿಗಮಕ್ಕೆ ಪ್ರತಿ ವರ್ಷ ಒಂದು ಏನೆಲ್ಲ ಈ ಒಂದು ನಿಗಮದಿಂದ ಎಷ್ಟು ಪರಿಶಿಷ್ಟ ಪಂಗಡಗಳಿಗೆ ಯಾವ ರೀತಿಯಾಗಿ ಈ ಒಂದು ಹಣ ಬರ್ತಾ ಇರ್ತದೆ, ಮತ್ತು ವರ್ಷಕ್ಕಿಷ್ಟು ಅಂತ ಬಂದಂಥ ಹಣ ಎಷ್ಟರ ಮಟ್ಟಿಗೆ ಅದು ಲೋಕಾರ್ಪಣೆಗೊಳ್ತಿದೆ ಅಂತ? ಸರ್, ಅದು ಇಷ್ಟು ಅಂತ ಅಮೌಂಟ್ ಬರಲ್ಲ, ಟಾರ್ಗೆಟ್ ಕೊಡ್ತಾರೆ ಹೆಡ್ ಆಫೀಸಿಂದ, ಇಷ್ಟು ತಾಲೂಕಿಗೆ ಇಷ್ಟು ಫಲಾನುಭವಿ, ಇಂಥ ಸ್ಕೀಮ್ಗೆ ಇಷ್ಟು ಅಂತ ಇರುತ್ತೆ. ಅದು ಆಯ್ಕೆ ಸಮಿತಿ ಅಧ್ಯಕ್ಷರು ಎಮ್ ಎಲ್ ಎ ಅವರು ಇರ್ತಾರೆ, ಅದು ಎಮ್ ಎಲ್ ಎ ಅವರು ಸೆಲೆಕ್ಷನ್ ಮಾಡಿಕೊಡ್ತಾರೆ. ಅದು ಸಂಬಂಧಪಟ್ಟಂತೆ ಆಯ್ಕೆ ಪಟ್ಟಿ ಸಹ ಅನುಗುಣವಾಗಿ ಅನುದಾನ ಬಿಡುಗಡೆ ಆಗದ್ ಬಿಟ್ಟರೆ ಹೆಚ್ಚುವರಿಯಾಗಿ ಯಾವುದು ಅನುದಾನ ಬಿಡುಗಡೆ ಆಗಲ್ಲ. ಓಕೆ. ಈ ಒಂದು ಪರಿಶಿಷ್ಟ ನಿಗಮಗಳಿಗೆ ಅಂತ ಹೇಳ್ಬಿಟ್ಟು ಪ್ರತಿ ಬಾರಿ ಹೊಸ ಸರ್ಕಾರ ಬಂದಾಗ ಹೊಸ ಹೊಸ ಅನುದಾನಗಳನ್ನ ಬಿಡುಗಡೆ ಮಾಡ್ತಾ ಇರ್ತಾರೆ. ಈ ಹಣ ಸಹ ಪ್ರತಿ ಬಾರಿ ನೀವು ಇಲ್ಲಿ ರಾಜ್ಯ ಮಹರ್ಷಿ ವಾಲ್ಮೀಕಿ ನಿಗಮ ಏನಿದೆ ಅಲ್ಲಿಗೆ ನೀವು ರಿಕ್ವೆಸ್ಟ್ ಮಾಡ್ಬೇಕಾ, ಇಲ್ಲ ಅದು ತನ್ನಾಗೆ ತಾನೇ ಪ್ರತಿ ತಿಂಗಳು ಇರ್ಬೋದು ಇಲ್ಲ ಪ್ರತಿ ವರ್ಷಕ್ಕೆ ಇರ್ಬೋದು ಏನಾದರೂ ಒಂದು ಹೊಸ ಯೋಜನೆಗಳಿಗೆ ಅಮೌಂಟ್ ಬರ್ತಾ ಇರುತ್ತಾ? ಯೋಜನೆ ಎಲ್ಲ ಜಿಲ್ಲೆಗೂ ಅದು ಅನುಸರಿಸುತ್ತೆ ಸರ್. ಈಗಿರುವಂತಹ ಸಹಕಾರಿ ಸಚಿವರು ಅವರು ಸಹ ವಾಲ್ಮೀಕಿ ಒಂದು ಪತ್ತಿನ ಸಹಕಾರ ಸಂಘದ ಒಂದು ಅಧ್ಯಕ್ಷರಾಗಿರ್ತಾರೆ, ಈಗ ಅವ್ರ ಬಗ್ಗೆ ಅವರು ಇದಕ್ಕೆ ಯಾವ ರೀತಿಯಾಗಿ ನಿಮಗೆ ಪ್ರತಿಕ್ರಿಯಿಸಿದ್ದಾರೆ? ಸರ್, ಸ್ಕೀಮ್ ಇಂಪ್ಲಿಮೆಂಟಲ್ಲಿ ಯಾವುದೇ ರೀತಿ ಕಾಂಪ್ರೂ ಏನಿಲ್ಲ ಸರ್. ಅದರಲ್ಲಿ ಅದು ಸ್ಕೀಮ್ ಏನಿದೆ, ಫಲಾನುಭವಿಗಳದ್ದು ಏನು ಆಯ್ಕೆ ಇದೆ, ಅದ್ರ ಪ್ರಕಾರ ನೀವು ಮಾಡಿ ಅಂತ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಅದು ಎಮ್ ಎಲ್ ಎ ಅವರ ಅಧ್ಯಕ್ಷತೆ ಇರೋದ್ರಿಂದ ಅವರು ನಾವು ಏನು ಆಯ್ಕೆ ಮಾಡಲ್ಲ, ಎಮ್ ಎಲ್ ಎ ಅವರೇ ಸ್ವತಃ ಅವರೇನೇ ಫಲಾನುಭವಿಗಳನ್ನ ಆಯ್ಕೆ ಮಾಡಿಕೊಡ್ತಾರೆ. ಅದ್ರ ಪ್ರಕಾರ ದಾಖಲಾತಿ ಕಲೆಕ್ಟ್ ಮಾಡಿ ನಮ್ಮ ತಾಲೂಕು ಆಡಳಿತಾಧಿಕಾರಿ ಅಭಿವೃದ್ಧಿ ಅಧಿಕಾರಿ ಏನಿರ್ತಾರೆ ಸ್ಥಳ ಮಾಜರ್ ಮಾಡ್ತಾರೆ, ಅದ್ರ ಪ್ರಕಾರ ಏನಿದೆ ಕ್ರಮ ವಹಿಸ್ತೀವಿ ಸರ್. ಈಗ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡಗಳಿಗೆ ಯಾವ ರೀತಿಯಾಗಿ ಹಣ ವರ್ಗಾವಣೆ ಆಗ್ತಾ ಇದೆ ಅಂದರೆ ಜನರಿಗೆ ಯಾವ ಯಾವ ಒಂದು ಸೌಕರ್ಯಗಳು, ಯಾವ ಯಾವ ಒಂದು ಯೋಜನೆಗಳ ಮೂಲಕ ಜನರಿಗೆ ಹಣ ಮುಟ್ತಾ ಇದೆ? ಸರ್, ನಮಗೆ ನೇರ ಸಾಲ ಇದೆ, ಆಮೇಲೆ ಲ್ಯಾಂಡ್ ಪರ್ಚೇಸ್ ಸ್ಕೀಮಲ್ಲಿದೆ, ಆಮೇಲೆ 200,000 ಸ್ಕೀಮ್ ಇದೆ, ಐರಾವತ ಸ್ಕೀಮ್ ಇದೆ. ಸೊ ಈ ಸ್ಕೀಮ್ಗಳಲ್ಲಿ ಏನಿದೆ, ಸೊ ಅದು ಟೂ ವೀಲರ್ ವೆಹಿಕಲ್ದು ಇದೆ. ಸೊ ಅದರಲ್ಲಿ ಏನಿದೆ, ಫಲಾನುಭವಿಗಳನ್ನ ನಾವ್ಯಾರು ಆಯ್ಕೆ ಮಾಡಲ್ಲ, ಸಂಬಂಧಪಟ್ಟ ಎಮ್ ಎಲ್ ಎ ಅವರೇ ಆಯ್ಕೆ ಮಾಡೋದು. ಸೊ ಅವ್ರೇನು ಆಯ್ಕೆ ಮಾಡಿಕೊಟ್ಟಿರ್ತಾರೆ ಅದರಂತೆ ನಾವು ಕ್ರಮ ವಹಿಸ್ತೀವಿ. ಅದ್ರ ಜೊತೆಗೆ ಟಾರ್ಗೆಟ್ ಏನು ಕೊಟ್ಟಿರ್ತಾರೆ ನಮ್ಮ ಕೇಂದ್ರ ಕಚೇರಿಯಿಂದ, ಟಾರ್ಗೆಟ್ ಏನು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ನಾವು ಕ್ರಮ ವಹಿಸ್ತೀವಿ. ನಿವೇಶನಗಳು ಅಂದರೆ ಅರ್ಜಿ ಹಾಕಿ ಆನ್ಲೈನಲ್ಲಿ ಅರ್ಜಿ ಹಾಕಿರ್ತಾರೆ. ಸೊ ಅದು ಡಿ ಸಿ ಕಮಿಟಿ ಇರುತ್ತೆ, ಡಿ ಸಿ ಕಮಿಟಿನಲ್ಲಿ ಅದು ಸೆಲೆಕ್ಷನ್ ಆಗಿ ಪ್ರೈಸು ನಿಗದಿ ಆದ ನಂತರದಲ್ಲಿ ಆ ಪ್ರೊಸೀಡಿಂಗ್ ನಾವೇನು ಮಾಡ್ತೀವಿ, ಕೇಂದ್ರ ಕಚೇರಿಗೆ ಕಳಿಸ್ತೀವಿ ಅನುದಾನ ಬಿಡುಗಡೆ ಮಾಡಿ. ಅಲ್ಲಿ ಬಿಡುಗಡೆ ಆದ ನಂತರದಲ್ಲಿ ನಾವು ಖರೀದಿ ಮಾಡಿ ಫಲಾನುಭವಿಗಳಿಗೆ ಕೊಡ್ತೀವಿ ಸರ್. ಸರ್, ಹಾಗಾದರೆ ಈಗ ಮಾಹಿತಿಗಳು ಏನು ಒಂದು ಇಡಿ ಜಾರಿ ನಿರ್ದೇಶನಾಲಯ ಒಂದು ಹೇಳೋ ಪ್ರಕಾರ ಒಟ್ಟು ಈಗ ತುಮಕೂರಿನಲ್ಲೂ ಸಹ ಹಣ ವರ್ಗಾವಣೆ ಆಗಿದೆ ವಾಲ್ಮೀಕಿ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಈ ಹಣ ವರ್ಗಾವಣೆ ಆಗಿರೋದು ತುಮಕೂರಿನಲ್ಲಾದರೆ ಎಲ್ಲಿಗೆ ಹೋಗಿದೆ, ಹಾಗಾದರೆ ಯಾರಿಗೆ ವರ್ಗಾವಣೆ ಆಗಿದೆ? ಸರ್, ಅದು ನಮಗೆ ಗೊತ್ತಿಲ್ಲ ಸರ್, ಅದು ನಮಗೆ ಗೊತ್ತಾಗೋದಿಲ್ಲ. ಅದು ನಮ್ಮ ಏನು ನಮ್ಮ ರೆಗ್ಯುಲರ್ ಖಾತೆಗಳಿರುತ್ತೆ ಅದಕ್ಕೆ ಅನುದಾನ ಬಂದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಅನುದಾನ ಬಂದಿದೆ ಅಂತ. ಅದಕ್ಕೆ ಬಂದಿಲ್ಲ ಅಂದರೆ ನಮಗೆ ಗೊತ್ತಾಗಲ್ಲ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿನ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಧರ್ ಸರ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಈಗ ಮಾತನಾಡಿದ್ರು. ಯಾವುದೇ ರೀತಿಯಾದಂಥ ಜನಗಳಿಗೆ ಒಂದು ಏನು ಒಂದು ತಪ್ಪು ಕಲ್ಪನೆ ಹೋಗಿದೆ ಈ ಬಾರಿ ವಾಲ್ಮೀಕಿ ನಿಗಮದ ಜಿಲ್ಲೆಯಲ್ಲಿಯೂ ಸಹ ಇವರಿಗೆ ಹಣ ವರ್ಗಾವಣೆ ಆಗಿರುವಂಥದ್ದು ಸುಳ್ಳು, ಇಲ್ಲಿಗೆ ಯಾವುದೇ ರೀತಿಯ ಹಣ ಬಂದಿಲ್ಲ, ಬಂದಿದ್ರೆ ವೈಯಕ್ತಿಕವಾಗಿ ಬೇರೊಂದು ಅಕೌಂಟ್ಗಳಿಗೆ ಈ ಒಂದು ಹಣ ವರ್ಗಾವಣೆ ಆಗಿದೆ.
ಅಷ್ಟೇ ಅಂತ ಹೇಳಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚೇತು ಜೊತೆ ನಾನು ಕಿರಣ್ ಕಾರ್ತಿಕ್.